ಸಹೋದ್ಯೋಗಿ ನಾಗೇಶ್ ಗೆ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ನಾಗೇಶ್, ಈ ಆತ್ಮಹತ್ಯೆ ಪ್ರಕರಣ ಎಲ್ಲಿಗೆ ಬಂದಿದೆ, ಈಗ ಏನೆಲ್ಲ ಅಪ್ಡೇಟ್ಸ್ ಗಳು ಲಭ್ಯವಾಗ್ತಾ ಇದೆ? ನಾಗೇಶ್, ಅರುಣ್, ನಟಿ ಸೌಜನ್ಯ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಏನು ಪೋಷಕರಿಗೆ ಅನುಮಾನಗಳಿತ್ತು, ಆ ಅನುಮಾನಕ್ಕೆ ತಪ್ಪತ್ತ ಒಂದಷ್ಟು ಮಾಹಿತಿಗಳು ಹೊರಬೀಳ್ತಿದ್ದಾವೆ ಅನ್ನುವಂಥ ಮಾಹಿತಿ ಈಗ ಗೊತ್ತಾಗ್ತಿರುವಂಥದ್ದು. ಆರೋಪಿಗಳಾದ ಮಹೇಶ್ ಮತ್ತು ವಿವೇಕ್ ಇಬ್ಬರನ್ನು ಕೂಡ ಪ್ರಾಥಮಿಕವಾಗಿ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಪ್ರೀತಿಯ ವಿಚಾರವನ್ನು ವಿವೇಕ್ ಬಾಯಿಬಿಟ್ಟಿದ್ದಾನೆ ಅನ್ನುವಂಥ ಮಾಹಿತಿ ಈಗ ಗೊತ್ತಾಗ್ತಾ ಇರುವಂಥದ್ದು. ವಿವೇಕ್ ಕಳೆದ 2 ವರ್ಷಗಳಿಂದ ಸೌಜನ್ಯಳಿಗೆ ಪ್ರೀತಿ ಮಾಡ್ತಿದ್ದ ಅನ್ನುವಂಥ ವಿಚಾರ ಗೊತ್ತಾಗ್ತಿರುವಂಥದ್ದು. ಇವರಿಬ್ಬರ ಪ್ರೀತಿಯ ವಿಚಾರ ಅವರ ಪೋಷಕರ ಬಳಿ ಹಲವು ಬಾರಿ ಪ್ರಸ್ತಾಪವನ್ನು ಮಾಡಿದರು, ಆದರೆ ಪೋಷಕರು ಎಲ್ಲ ಕಡೆ ಒಂದು ಕಡೆ ಇಂಟರ್ ಕ್ಯಾಸ್ಟ್ ಅನ್ನುವಂಥ ಕಾರಣಕ್ಕೆ ನಿರಾಕರಿಸಿದ್ರು ಅನ್ನುವಂಥ ಮಾಹಿತಿ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂಥ ಸ್ಪಾಟ್ ಮಾಜರ್ಗೆ ಅವರಿಗೆ ತಂದೆಗೆ ಕರೆದುಕೊಂಡು ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಪ್ರತಿಕ್ರಿಯೆ ನೀಡುತ್ತಾ, ಹೌದು, ನನ್ನ ಮಗಳ ಮದುವೆಗೆ ನಿರಾಕರಿಸಿದ್ದು ನಿಜ ಅನ್ನುವಂಥ ಮಾತನ್ನು ಸ್ವತಃ ನಟಿಯ ತಂದೆಯ ಒಪ್ಪಿಕೊಂಡಿದ್ದಾರೆ. ಎಲ್ಲ ಒಂದು ಕಡೆ ಈ ಒಂದು ಕಾರಣವೇ ಅವರ ಆತ್ಮಹತ್ಯೆಗೆ ಕಾರಣವಾಯಿತು ಅನ್ನುವಂಥ ಅನುಮಾನಗಳು ಕೂಡ ಈಗ ದಟ್ಟವಾಗಿ ಕಾಡ್ತಾ ಇರುವಂಥದ್ದು. ಹಾಗಾಗಿ ಪೊಲೀಸರು ಈಗಾಗಲೇ ಪ್ರಾಥಮಿಕವಾಗಿ ಆರೋಪಿ ಮಹೇಶ್ ಮತ್ತು ವಿವೇಕ್ನನ್ನ ವಿಚಾರಣೆಯನ್ನು ನಡೆಸುವಂಥ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿ ಮತ್ತಷ್ಟು ವಿಚಾರಣೆಗೆ ಒಳಪಡಿಸುವ ಕೆಲಸವನ್ನು ಈಗಾಗಲೇ ಕುಂಬಳಗೋಡು ಪೊಲೀಸರು ಮಾಡುತ್ತಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಇರುವಂಥದ್ದು. ಅರುಣ್, ನಾಗೇಶ್, ಪೊಲೀಸರು ಇದನ್ನ ಆತ್ಮಹತ್ಯೆ ಅಂತಾನೆ ಹೇಳ್ತಾ ಇದ್ದಾರೆ ಅಥವಾ ಅಸಹಜ ಸಾವು ಅನ್ನೋದನ್ನ ಇಟ್ಕೊಂಡು ತನಿಖೆಯನ್ನ ಮಾಡ್ತಾ ಇದ್ದಾರೆ, ಏನ್ ಬರ್ತಾ ಇದೆ? ಆತ್ಮಹತ್ಯೆ ಅಂತ ಡಿಕ್ಲೇರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ? ಖಂಡಿತವಾಗ್ಲೂ ಅರುಣ್, ಈಗಾಗಲೇ ಘಟನಾ ಸಂದರ್ಭದಲ್ಲಿ ಘಟನೆ ನಡೆದಂಥ ಸಂದರ್ಭದಲ್ಲಿ ಹೋಗಿ ನೋಡಿದಂಥ ಸಂದರ್ಭದಲ್ಲಿ ಇದು UDR ಅನ್ನುವಂಥ ಕಾರಣಕ್ಕಾಗಿ ಪೊಲೀಸರು ಮೊದಲು UDR ಅನ್ನುವಂಥ ಕಾರಣಕ್ಕೆ UDR ಕೇಸ್ ದಾಖಲಿಸಿಕೊಂಡು ತನಿಖೆಯನ್ನು ಮಾಡ್ತಿದ್ರು. ಆದರೆ ನಿನ್ನೆ ರಾತ್ರಿ ತನ್ನ ಮಗಳ ಸಾವಿನ ಬಗ್ಗೆ ತಂದೆ ಅನುಮಾನವನ್ನು ವ್ಯಕ್ತಪಡಿಸಿ ಇಬ್ಬರ ಮೇಲೆ ದೂರನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅವರು ಇಬ್ಬರ ಹೆಸರಲ್ಲಿ ಈಗಾಗಲೇ FIR ಮಾಡಿಕೊಂಡು ಈಗ ತನಿಖೆಯನ್ನು ಮಾಡ್ತಿರೋದ್ರಿಂದ ಪ್ರತ್ಯೇಕವಾಗಿ ಇನ್ನೊಂದು FIR ದಾಖಲಿಸಿಕೊಂಡು ಆರೋಪಿಗಳಾದ ವಿವೇಕ್ ಮತ್ತು ಮಹೇಶ್ನನ್ನು ವಿಚಾರಣೆಗೆ ಒಳಪಡಿಸುವ ಕೆಲಸವನ್ನು ಈಗ ಪೊಲೀಸರು ಮಾಡ್ತಿರುವಂಥದ್ದು. ಈಗಾಗಲೇ ಡೆತ್ ನೋಟನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಇದೆಲ್ಲ ಒಂದು ಕಡೆ ಆತ್ಮಹತ್ಯೆ ಅನ್ನುವಂಥ ತೀರ್ಮಾನಕ್ಕೆ ಪೊಲೀಸರು ಬಂದಂತ ಇದ್ದಾರೆ. ಆದರೆ ಅನುಮಾನದ ಮೇರೆಗೆ, ಅಂದರೆ ಪೋಷಕರ ಅನುಮಾನದ ಮೇರೆಗೆ ಏನು ದೂರನ್ನು ಕೊಟ್ಟಿದ್ರು, ಆ ದೂರಿನ ಅನ್ವಯ ಈಗ ಪೊಲೀಸರು ತನಿಖೆಯನ್ನು ಮಾಡ್ತಿರುವಂಥದ್ದು. ಅರುಣ್, ಓಕೆ, ಸೊ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬಂದ ಮೇಲೆ ಒಂದಿಷ್ಟು ಕ್ಲಿಯರ್ ಆಗ್ಬೋದು, ಅದು ಸುಸೈಡಾ ಅಥವಾ ಫೋರ್ಸೆಬಲಿ ಸುಸೈಡಾ ಅಥವಾ ಮರ್ಡರ್ ಮಾಡಿ ಅದಾದ ನಂತರ ಹ್ಯಾಂಗ್ ಮಾಡಿದ್ದ ಅನ್ನೋದನ್ನು ಗೊತ್ತಾಗುತ್ತೆ. ಬಟ್ ಈಗ ಇಬ್ಬರೂ ಎಲ್ಲಿ, ಮಹೇಶ್ ಮತ್ತು ಆ ನಟ ಇಬ್ಬರನ್ನ ಕೂಡ ವಿಚಾರಣೆಗೆ ಒಳಪಡಿಸಿದಾಗ ಸಿಗ್ತಾ ಇರುವಂಥ ಮಾಹಿತಿ ಏನು ಪೊಲೀಸರಿಗೆ? ಖಂಡಿತವಾಗ್ಲೂ ಈಗಾಗಲೇ ಪ್ರಾಥಮಿಕವಾಗಿ ಆರೋಪಿಗಳಾದ ಮಹೇಶ್ ಮತ್ತು ವಿವೇಕ್ನನ್ನ ಪೊಲೀಸರು ವಿಚಾರಣೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಮಹೇಶ್ ಘಟನೆ ನಡೆದಂಥ ಸಂದರ್ಭದಲ್ಲಿ ನಾನು ಆಚೆ ಟಿಫನ್ ತರಲಿಕ್ಕೆ ಹೋಗಿದ್ದೆ, ನಾನು ಬರುವಷ್ಟರಲ್ಲಿ ಸೌಜನ್ಯ ಆತ್ಮಹತ್ಯೆ ಮಾಡಿಕೊಂಡಿದ್ಲು, ಆದರೆ ಅವಳ ಜೀವ ಇದ್ದ ಕಾರಣಕ್ಕಾಗಿ ನಾನು ತ್ವರಿತವಾಗಿ ಅವಳ ಬಾಡಿಯನ್ನು ಕೆಳಗೆ ಇಳಿಸಿ ಆಸ್ಪತ್ರೆಗೆ ಶಿಫ್ಟ್ ಮಾಡುವ ಕೆಲಸವನ್ನು ಮಾಡಿದ್ದೇನೆ ಅನ್ನುವಂಥ ಮಾಹಿತಿಯನ್ನು ಹೇಳಿರುವಂಥದ್ದು. ಅಷ್ಟೇ ಅಲ್ಲದೆ ಘಟನೆಯ ವಿಚಾರವನ್ನು ಕೂಡಲೇ ಅವರ ಸಹೋದರರಿಬ್ಬರಿಗೆ ತಿಳಿಸುವ ಕೆಲಸವನ್ನು ಕೂಡ ಮಾಡಿದ್ದೇನೆ. ಅದನ್ನು ಹೊರತುಪಡಿಸಿ ವಿವೇಕ್ನನ್ನು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ವಿವೇಕ್, ನಾನು ಮತ್ತು ಸೌಜನ್ಯ ಕಳೆದ 2 ವರ್ಷಗಳಿಂದಲೂ ಕೂಡ ಪರಸ್ಪರವಾಗಿ ಪ್ರೀತಿ ಮಾಡ್ತಾ ಇದ್ವಿ, ಆ ಪ್ರೀತಿಗೆ ಅವರ ಪೋಷಕರ ವಿರೋಧವಿತ್ತು ಅನ್ನುವಂಥ ಮಾಹಿತಿಯನ್ನು ಹೇಳಿದ್ದಾನೆ ಅನ್ನುವಂಥದ್ರ ಬಗ್ಗೆ ಈಗ ಪ್ರಾಥಮಿಕ ತನಿಖೆ ವೇಳೆ ಗೊತ್ತಾಗಿರುವಂಥದ್ದು. ಹಾಗಾಗಿ ಇಬ್ಬರು ಆರೋಪಿಗಳಿಂದ ಕೇವಲ ಅವರ ಹೇಳಿಕೆಯನ್ನು ಅಷ್ಟೇ ಪಡೆದು ಪೊಲೀಸರು ಸುಮ್ಮನೆ ಆಗಲ್ಲ, ಆ ಇಬ್ಬರನ್ನು ಕೂಡ ವಿಚಾರಣೆ ಮಾಡಿ ಮತ್ತೆ ಸ್ಪಾಟ್ ಮಾಜರ್ಗೆ ಕಳೆದುಕೊಂಡು ಹೋಗಿ ಬೇರೆ ಬೇರೆ ಈ ಹಿಂದೆ ಅವರ ಸಂಬಂಧ ಹೇಗಿತ್ತು ಅನ್ನುವಂಥದ್ರ ಬಗ್ಗೆ ಕೂಲಂಕುಷವಾಗಿ ತಿಳಿದುಕೊಳ್ಳುವ ಕೆಲಸವನ್ನು ಈಗಾಗಲೇ ಪೊಲೀಸರು ಮಾಡ್ತಿರುವಂಥದ್ದು. ಅರುಣ್, ಪೊಲೀಸರು ಕೂಡ ಹಲವು ಅನುಮಾನಗಳನ್ನು ಇಟ್ಕೊಂಡು ಹುಡುಕ್ತಾ ಇದ್ದಾರೆ ಈ ತನಿಖೆಯಲ್ಲಿ. ಈಗ ನಾನು ತಿಂಡಿ ತರುವಷ್ಟೊತ್ತಿಗೆ ಸೌಜನ್ಯ ನೇಣಿಗೆ ಶರಣ ಆಗಿದ್ಲು ಅಂತ ಹೇಳ್ತಾ ಇದ್ರೆ, ನಾನೇ ಸೌಜನ್ಯ ದೇಹವನ್ನು ಕೆಳಗಿಳಿಸಿದೆ, ಹಾಗಿದ್ದಾಗ ವಿವೇಕ್ ಎಲ್ಲಿ ಆ ಸಂದರ್ಭದಲ್ಲಿ? ನಾನು ಕೆಳಗೆ ಇಳಿಸಿದ ತಕ್ಷಣ ಆಕೆಯ ಉಸಿರು ನಿಂತಿತ್ತು ಅನ್ನೋದನ್ನು ಹೇಳಿದ್ದಾರೆ ಪೊಲೀಸರಿಗೆ ಸೌಜನ್ಯ PA ಮಹೇಶ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಿದ್ದಾಗ ವಿವೇಕ್ ಅಲ್ಲಿ ಇರಲಿಲ್ವ, ವಿವೇಕ್ ಎಲ್ಲಿದ್ದು? ಇವೆಲ್ಲ ಪ್ರಶ್ನೆಗಳಿಗೆ ಉದ್ಭವ ಆಗುತ್ತೆ. ವಿವೇಕನಿಗೆ ಗೊತ್ತಿರಲಿಲ್ವಾ? ವಿವೇಕ್ ತಿಂಡಿ ತರಕ್ಕೆ ಹೋಗಿದ್ರು ಅಂತ ಹೇಳ್ತಾರೆ, ಆದರೆ ಮಹೇಶ್ ತಿಂಡಿ ತರಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈಗ ಮಹೇಶ್ ಒಪ್ಕೊಳ್ತಾ ಇದ್ದಾರೆ. ವಿವೇಕ್ ಎಲ್ಲಿದ್ರು ಆ ಸಂದರ್ಭದಲ್ಲಿ? ಅವಳು ಅಸಿಸ್ಟೆಂಟ್ ಮಹೇಶ್ ಇದ್ದ, ಎಲ್ಲ ಕೆಲಸಗಳನ್ನ ಅವನೇ ಮಾಡ್ತಿದ್ದ, ಎಲ್ಲ ವಿಚಾರದ ಬಗ್ಗೆ ಅವನಿಗೆ ಗೊತ್ತಿತ್ತು. ಬಟ್ ಅವಳು ಬೆಳಿಗ್ಗೆ ಎದ್ದು ಪೂಜೆ ಮಾಡಿ ಸ್ನಾನ ಮಾಡಿ
ಅವಳು ನಾಷ್ಟ ತಗೋ ಬಂತ ಕಳಿಸಿದಾರೆ ಅಂತ ರಿಟರ್ನ್ ಬರುವಾಗ ಅವಳು ಸುಸೈಡ್ ಆಗಿದ್ದಾಳೆ ಮಾಡ್ಕೊಂಡಿದ್ದಾಳೆ ಅಂತ ನನಗೆ ನಾ ಕೊಡಗಲ್ಲಿ ಇದ್ದವನಿಗೆ ಮಾಹಿತಿ ಆ ಥರ ಕೊಟ್ಟರು ಅಷ್ಟೇ. ಬಟ್ ಅಲ್ಲಿಂದ ಅವಳು ಏನು ಬೆಡ್ಡಲ್ಲಿ ಮಲಗಿದ್ಲಂತೆ, ಮಲಗಿದ್ದಾಗ ಇವ್ರು ಪೊಲೀಸ್ನವರು ಹೋಗಿ ಅವ್ರನ್ನ ಪೋಸ್ಟ್ಮಾರ್ಟಮ್ ತಗೊಂಡು ಇಲ್ಲಿ ಆಸ್ಪತ್ರೆ ಹಾಕಿದ್ದಾರೆ. ಅಷ್ಟು ಮಾಹಿತಿ ಇತ್ತು, ನಾವು ಮತ್ತೆ ಬಂದಿರೋದು. ಆಸ್ಪತ್ರೆಯಲ್ಲಿ ಪೋಸ್ಟ್ಮಾರ್ಟಮ್ ಪಕ್ಕ ಮಾಹಿತಿ ಸಿಗ್ತದೆ ಅವ್ರು ನನಗೆ, ಆವಾಗ ನಿಮಗೆ ಅದ್ರ ಬಗ್ಗೆ ಸ್ಟೇಟ್ಮೆಂಟ್ ಕೊಡಬಹುದು. ಎಲ್ಲ ಸೂಸೈಡ್ ಮಾಡುವಾಗ ಇರಲಿಲ್ಲ, ಇಳಿಸುವಾಗ ಅವನು ಬಂದು ತಲುಪದ ಅಂತ ಒಬ್ಬನೇ ಇಳಿಸಿದಾರೆ. ಮಾಹಿತಿ ಕೊಟ್ಟಿದ್ದು ಅವರೇ ಕೊಟ್ಟಿರ್ಬೇಕು. ಮಹೇಶ್ ಅವರು ಮಾತಾಡಿಲ್ಲ, ಅವ್ರು ನಮ್ಮ ಮಗನ ಹತ್ರ ಮಾತಾಡಿದ್ದಾರೆ ಅಷ್ಟೇ. ಅವ್ರಿಗೆ ಮಗಳು ನಿಮ್ಮ ಅಕ್ಕ ಸುಸೈಡ್ ಮಾಡ್ಕೊಂಡಿದ್ದಾರೆ, ಅವ್ರು ಅಲ್ಲಿ ಅಲ್ಲಿರೋದು ಯಲಹಂಕದಲ್ಲಿರೋದು. ನನಗೆ ಮಾತು ಮಾಡಿದ್ದು, ನನ್ನ ಮಗಳು ಬಾಂಬೆಯಲ್ಲಿ ಇದ್ಲು, ಅವಳು ನನಗೆ ಫೋನ್ ಮಾಡಿ ಹೇಳಿದ್ದು, ನನ್ನ ಮಗ ಅಲ್ಲಿ ಫೋನ್ ಮಾಡಿ ಹೇಳಿದ್ದಾರೆ ಅಂತ ಅಷ್ಟೇ ಗೊತ್ತು. ನಾ ಮೃತದೇಹ ಇನ್ನೂ ನಾನು ನೋಡಿಲ್ಲ, ನಾನು ಇನ್ನೂ ನೋಡಿಲ್ಲ. ನಾನು ಎಷ್ಟು ಮುಖ ನೋಡಿದ್ದೇನೆ ಅಷ್ಟೇ. ನನಗೆ ಅವರು ನಾ ಬರುವಾಗ ಬಾಕ್ಸ್ ಒಳಗೆ ಆಗಿಟ್ಟಿದ್ರು, ನನಗೆ ಯಾವ ವಿಚಾರ ಗೊತ್ತಿಲ್ಲ. ನನಗೆ ಆ ಥರ ಗ್ಯಾಂಗ್ ಮಾಡಿದಾಗ ಕಾಣೋದಿಲ್ಲ. ಸೊ ಅಲ್ಲಿ ಒಬ್ಬನಿಗೇನೆ ಈ ಮೃತದೇಹವನ್ನು ಅಂದರೆ ಹ್ಯಾಂಗ್ ಮಾಡ್ಕೊಂಡಿರೋದನ್ನ ಇಳಿಸೋಕೆ ಹೇಗೆ ಸಾಧ್ಯ ಆಯಿತು? ಒಂದು ದೇಹವನ್ನು ಹ್ಯಾಂಗ್ ಮಾಡ್ಕೊಂಡಿರೋದನ್ನು ಇಳಿಸೋದಷ್ಟು ಸುಲಭದ್ದಲ್ಲ. ಇಲ್ಲಿ ಹೇಗೆ ಇಳಿಸೋಕೆ ಸಾಧ್ಯ ಆಯಿತು ಓರ್ವನಿಂದ ಗೊತ್ತಿಲ್ಲ. ತನಿಖೆಯ ಆ್ಯಂಗಲಲ್ಲಿ ಅದನ್ನು ನೋಡ್ತಾ ಹೋದಾಗ ಬರುತ್ತೆ ಈ ಅನುಮಾನಗಳು. ಕಾರಣ ಬೆಡ್ಡು ಮತ್ತು ಫ್ಯಾನಿನ ನಡುವೆ ಭಾಳ ಅಂತರ ಇರಲಿಲ್ಲ, ಕಾಲು ನಿಲುಕ್ತಾ ಇತ್ತು. ಹಾಗಿದ್ದಾಗಲೂ ಸುಸೈಡ್ ಹೇಗಾಯಿತು ಅಂತ ಹೇಳಿ ಆಮೇಲೆ ನಾನೇ ಇಳಿಸಿದೆ ಅಂತ ಹೇಳ್ತಾರೆ. ಒಬ್ಬರಿಂದನೇ ನೇಣು ಹಾಕ್ಕೊಂಡವ್ರನ್ನ ಇಳಿಸೋಕ್ಕೆ ಸಾಧ್ಯ ಆಗುತ್ತಾ? ಕಷ್ಟ. ಕಟ್ ಮಾಡೋದಾದರೆ ಮೇಲ್ಗಡೆ ಸೀರೆ ಏನಾದರೂ ಹಾಕುವ ವೇಲ್ ಹಾಕ್ಕೊಂಡಿದ್ದರೆ ಅದನ್ನು ಸೀಸರಿಂದ ಕತ್ತರಿಯಿಂದ ಕಟ್ ಮಾಡಿದರೆ ಆಗ್ಬೋದು, ಬಟ್ ಅಲ್ಲಿ ಕಟ್ ಮಾಡಿರುವಂಥದ್ದು ಯಾವುದೂ ಇಲ್ಲ. ಅಷ್ಟೊಂದು ಕ್ಲೀನಾಗಿ ಬಿಚ್ಚಿ ಕೆಳಗಡೆಗೆ ಇಳಿಸ್ಕೊಳ್ಳುವಷ್ಟು ಒಬ್ಬರಿಂದನೇ ಸಾಧ್ಯ ಆಯಿತಾ ಗೊತ್ತಿಲ್ಲಪ್ಪ. ಅವರು ಬಹಳ ಅನುಮಾನಗಳು ಬರ್ತಾ ಇದೆ ಆ ಸ್ಪಾಟನ್ನು ನೋಡ್ತಾ, ಫೋಟೋಗಳನ್ನು ನೋಡ್ತಾ ಇದ್ದಾಗ. ವೇಲಲ್ಲಿ ಗಂಟು ಹಾಕಿರುವಂಥದ್ದು ನಾಕ್ ಹಾಕಿರೋ ರೀತಿಯಲ್ಲಿಲ್ಲ, ವೇಲ್ ಕ್ಲೀನಾಗಿ ಬಿಚ್ಚಿ ಬರೀ ಸುತ್ತಿರೋ ರೀತಿಯಲ್ಲಿದೆ. ಇವೆಲ್ಲ ಬೇರೆ ಬೇರೆ ರೀತಿಯಾದ ಅನುಮಾನಗಳನ್ನು ಎಡೆ ಮಾಡಿಕೊಡ್ತಾ ಇದೆ. ಗೊತ್ತಿಲ್ಲ ಪೊಲೀಸರು ಹೇಗೆ ನೋಡ್ತಾ ಇದ್ದಾರೆ ಅಂಥೇಳಿ.